ಪುನೀತ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪುನೀತ್ ಕೆರೆಹಳ್ಳಿಗೆ ಥಳಿಸಿರುವಂತಹ ಘಟನೆ ನಡೆದಿದೆ. ಹಿಂದೂ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ಕನ್ನಡ ಪರ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರ ಶಿವಕುಮಾರ್ ತಂಡದಿಂದ ನಡೆದಿರುವಂತಹ ದಾಳಿ ಇದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬಟ್ಟೆಯನ್ನು ಹರಿದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುನೀತ್ ಅಭಿಮಾನಿಗಳಿಗೆ ಸವಾಲ್ ಹಾಕಿದ್ರು. ಪುನೀತ್ ಕೆರೆಹಳ್ಳಿ ಚಾಮರಾಜಪೇಟೆ ಬಳಿಯೇ ಬಂದಿದ್ದೇನೆ ಬನ್ನಿ ಅಂತ ಪಂಥಾಹ್ವಾನವನ್ನ ನೀಡಲಾಗಿತ್ತು. ಸ್ಥಳಕ್ಕೆ ಬಂದಂತಹ ಶಿವಕುಮಾರ್ ತಂಡದಿಂದ ಪುನೀತ್ ಕೆರೆಹಳ್ಳಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ, ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ರು. ಪುನೀತ್ ಕೆರೆಹಳ್ಳಿ ಮಾತ್ರ ಕೇರ್ ಮಾಡಿಲ್ಲ. ಪುನೀತ್ ಕೆರೆಹಳ್ಳಿ ಕ್ಷಮೆ ಕೇಳದಿದ್ದಾಗ ಗೂಸ ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಕೇಸ್ ದಾಖಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಥಳಿಸಿದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪುನೀತ್ ಕೆರೆಹಳ್ಳಿ ಮೇಲೆ ಕನ್ನಡ ಹೋರಾಟಗಾರ ಶಿವಕುಮಾರ್ ತಂಡದಿಂದ ಆಗಿರುವಂತಹ ದಾಳಿ ಇದು. ಇನ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಅಶ್ವಥ್, ಈಗಾಗಲೇ ಪುನೀತ್ ಕೆರೆಹಳ್ಳಿಗೆ ಹೊಡೆದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆಯಾ? ಜೊತೆಗೆ ಪುನೀತ್ ಕೆರೆಹಳ್ಳಿ ಯಾವ ರೀತಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ? ಅಲ್ಲಿನಷ್ಟು ಏನು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ಈಗಾಗಲೇ ಏನು ಕನ್ನಡ ಪರ ಹೋರಾಟಗಾರರಾದಂತಹ ಶಿವಕುಮಾರ್ ಮತ್ತೆ ಅವರ ತಂಡ ಚಾಮರಾಜಪೇಟೆಯಲ್ಲಿ ಅವರ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು ಒಂದು ವಿಚಾರವಾದ್ರೆ, ಮತ್ತೊಂದು ವಿಚಾರ ಏನಂತಂದ್ರೆ, ಈಗಾಗಲೇ ಏನು ಪುನೀತ್ ಕೆರೆಹಳ್ಳಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅನ್ನೋ ಒಂದು ಆರೋಪ ಕೂಡ ಅವರ ಮೇಲೆ ಕೇಳಿ ಬಂದಿತ್ತು. ಜೊತೆಗೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅಂದ್ರೆ ಅವರ ಮೇಲೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೂಡ ಯಾಚಿಸಬೇಕು ಅಂತ ಹೇಳಿ ಏನು ಫೇಸ್ಬುಕ್ ಮತ್ತೆ ಟ್ವಿಟರ್ ಅಲ್ಲಿ ಅವರಿಗೆ ಒಂದು ತಾಕೀತು ಕೂಡ ಮಾಡಿದ್ರು. ಆದ್ರೆ ಇಲ್ಲೋ ಒಂದ್ ಕಡೆ ಪುನೀತ್ ಕೆರೆಹಳ್ಳಿ ಒಂದ್ ಸ್ವಲ್ಪ ಉದ್ದಟತನ ಪ್ರದರ್ಶನ ಕೂಡ ಮಾಡಿದ್ದ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಕೂಡ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರವನ್ನ ಹರಿದು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಅಂತಹ ವಿಚಾರಗಳಲ್ಲಿ ಸಾಕಷ್ಟು ಆರೋಪಗಳು ಅವರ ಮೇಲೆ ಕೇಳಿ ಬಂದಿತ್ತು. ಜೊತೆಗೆ ಅಂತಹ ವಿಚಾರದಲ್ಲಿ ಏನು ಅಲ್ತುರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಈಗ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಬಂದಿರುವಂತಹ ಆರೋಪ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಶಿವಕುಮಾರ್ ಮತ್ತೆ ಅವರ ತಂಡ ಚಾಮರಾಜಪೇಟೆಯಲ್ಲಿ ಅವರ ಬಟ್ಟೆಯನ್ನ ಹರಿದು ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಮರಾಜಪೇಟೆಯಲ್ಲಿ ಕೂಡ ಕೇಸ್ ಕೂಡ ರಿಜಿಸ್ಟರ್ ಆಗಿರುವಂತಹದ್ದು. ಈಗಾಗಲೇ ಏನು ಪುನೀತ್ ಕೆರೆಹಳ್ಳಿ ತಾನೇನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಮಾತನಾಡ್ತಿರೋದು. ಜೊತೆಗೆ ಶಿವಕುಮಾರ್ ಮತ್ತೆ ಅವರ ತಂಡ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದರೆ, ಸೊ ಬಹಿರಂಗವಾಗಿ ಅವರು ಕ್ಷಮೆ ಹಾಕಿಸ್ಬೇಕು, ಇಲ್ಲ ಅಂತಂದ್ರೆ ಅವರು ಮುಂದೆ ಯಾವುದೇ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು ಕೂಡ ಅವರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಮಾಡುವಂತದ್ದಾಗ್ಲಿ ಅಥವಾ ಅವ್ರಿಗೆ ಅವಮಾನವನ್ನ ಮಾಡುವಂತಹದ್ದಾಗ್ಲಿ ಇನ್ನು ಮುಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಗಲಾಟೆಗಳು ನಡೆಯುತ್ತವೆ. ಸೊ ಹಾಗಾಗಿ ಬಹಿರಂಗವಾಗಿ ಅವರು ಕ್ಷಮೆಯನ್ನು ಯಾಚಿಸ್ಬೇಕು ಅಂತ ಹೇಳಿ ಈಗಾಗಲೇ ಶಿವಕುಮಾರ್ ಮತ್ತೆ ಅವರ ತಂಡ ಕೂಡ ಈಗಾಗಲೇ ಏನು ಅವ್ರನ್ನ ಒತ್ತಾಯ ಮಾಡಿರೋದು. ಆದ್ರೆ ಪುನೀತ್ ಕೆರೆಹಳ್ಳಿ ಎಲ್ಲ ಒಂದ್ ಕಡೆ ಮತ್ತೆ ಉದ್ದಟತನ ಆ ವಿಜುವಲ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅಂದ್ರೆ ಎಲ್ಲ ಒಂದ್ ಕಡೆ ನಾನ್ಯಾಕೆ ಕ್ಷಮೆಯನ್ನು ಯಾಚಿಸ್ಬೇಕು, ನಾನೇನ್ ತಪ್ಪು ಮಾಡಿದೀನಿ, ಆ ರೀತಿಯಾದಂತಹ ಒಂದು ಉತ್ತರವನ್ನ ಕೊಡ್ತಿರುವಂತಹ ಪುನೀತ್ ಕೆರೆಹಳ್ಳಿಯಾಗೆ ಈಗಾಗಲೇ ಏನು ಹಲ್ಲೆ ಮಾಡಿರುವಂತಹದ್ದು. ಜೊತೆಗೆ ಈಗಾಗಲೇ ಏನು ಚಾಮರಾಜಪೇಟೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಅನ್ನ ಕೂಡ ರಿಜಿಸ್ಟರ್ ಮಾಡ್ತಿರೋದು, ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಅಲ್ಲಿನಷ್ಟು. ಥ್ಯಾಂಕ್ ಯು ಅಶ್ವಥ್. ಯಾವ್ರ ನಿಂದ
ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.